ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಭಾರತದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಕೊರೋನಾ ಅವಧಿ ಹೇಗಿದೆ ಗೊತ್ತಾ ಸ್ನೇಹಿತರೆ ಎಷ್ಟೋ ಮಕ್ಕಳು ಅನಾಥರಾಗಿದ್ದಾರೆ ಸ್ನೇಹಿತರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ನುಡಿ ನಿಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ ಮಕ್ಕಳನ್ನು ರಕ್ಷಿಸುವುದು ಆಮೇಲೆ ಸುರಕ್ಷಿತವಾಗಿರುವುದು ದೊಡ್ಡವರಾದ ನಿಮ್ಮೆಲ್ಲರ ಜವಾಬ್ದಾರಿ ಎನ್ನುವುದನ್ನು ಮರೆಯಬೇಡಿ ಸ್ನೇಹಿತರೆ ಕೊರೋನಾ ಬಗ್ಗೆ ಭಯ ಬೇಡ ಎಚ್ಚರವಿರಲಿ ಮಕ್ಕಳು ಅನಾಥರಾಗುವುದನ್ನು ತಡೆಯಲು ಎಲ್ಲರಿಗೂ ಈ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡೋಣ ಇದು ನಮ್ಮ ನಿಮ್ಮೆಲ್ಲರ ಆದ್ಯ ಜವಾಬ್ದಾರಿಯಾಗಿದೆ ಆದ್ದರಿಂದ ಕೊರೋನಾವನ್ನು ತಡೆಗಟ್ಟಲು ಮೂರು ಸೂತ್ರವಿದೆ ಅದೇ SMS ಆ ಮೂರು ಸೂತ್ರದಲ್ಲಿ ಮೊದಲನೇದು ಎಸ್ ಅಂದರೆ ಸ್ಯಾನಿಟೈಸ್ ಅಂದರೆ ಪ್ರತಿ 30 ನಿಮಿಷಕ್ಕೊಮ್ಮೆ 20 30 ಸೆಕೆಂಡ್ಗಳವರೆಗೆ ಎರಡು ಕೈಗಳನ್ನು ಚೆನ್ನಾಗಿ ತೊಳೆಯಬೇಕು ಎರಡನೆಯದು ಎಂ ಅಂದರೆ ಮಾಸ್ಕ್ ಕಡ್ಡಾಯವಾಗಿ ಆಚೆಗಡೆ ಹೋಗುವಾಗ ಮಾಸ್ಕ್ ಧರಿಸಿಕೊಂಡೇ ಹೋಗಿ ಆಮೇಲೆ ಮೂಗಿನಿಂದ ಕೆಳಗೆ ಜಾರಬಾರದಂತೆ ನೋಡಿಕೊಳ್ಳಿ ಮೂರನೇದು ಎಸ್ ಅಂದರೆ ಸ್ಟೀಮ್ ಅಂದರೆ ನಮ್ಮ ಮನೆಯಲ್ಲಿ ಒಂದು ಲೋಟಕ್ಕೆ ತುಳಸಿ ಅರಿಶಿನ ದೊಡ್ಡಪತ್ರೆ ಈ ಮೂರನ್ನು ಹಾಕಿ ಕುದಿಸಿ ಅದನ್ನು ದಿನಕ್ಕೆ ಮೂರು ಬಾರಿ ತಗೊಂಡು ಆಮೇಲೆ ಆಚೆಗಡೆ ಏನೇ ಕೆಲಸಕ್ಕೆ ಹೋದಾಗ ಯಾರಾದರೂ ಮಾತಾಡಬೇಕು ಅಂದಾಗ 3 ಅಡಿ ಅಂತರ ದೂರದಲ್ಲಿ ನಿಂತ್ಕೊಂಡು ಮಾತಾಡಿ ನಮ್ಮಿಂದ ಬಂದ ಕೊರೋನಾ ನಾವೇ ಹೆಚ್ಚು ಮಾಡಿದ ಕೊರೋನಾ ನಾವೆಲ್ಲರೂ ಸೇರಿ ಬಡಿದು ಓಡಿಸೋಣ ದಯವಿಟ್ಟು ಈ ಮೆಸೇಜ್ನ ಎಲ್ಲರಿಗೂ ಶೇರ್ ಮಾಡಿ ಈ ಮೆಸೇಜ್ನ ಶೇರ್ ಮಾಡೋ ಮೂಲಕ ಎಲ್ಲರಲ್ಲೂ ಜಾಗೃತಿ ಮೂಡಿಸೋಣ ಈ ಅಳಿಲು ಸೇವೆಯಿಂದ ಕೊರೋನಾದಿಂದ ನಮ್ಮ ದೇಶ ಮುಕ್ತ ದೇಶವನ್ನಾಗಿ ಮಾಡೋಣ ಎಲ್ಲರೂ ಸೇರಿ ಒಟ್ಟಾಗಿ ಕೊರೋನಾ ಓಡಿಸೋಣ ಇದು ಭಾರತ ದೇಶದ ಪ್ರತಿಯೊಬ್ಬರ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿದೆ ಅಂದ್ಕೊಳ್ಳೋಣ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸ್ಕೌಟ್ಸ್ ಗೈಡ್ ವಂದನೆಗಳು ಈ ಮಹಾಮಾರಿ ಕೊರೋನಾವನ್ನು ತೊಲಗಿಸೋಣ ಭಯ ಬೇಡ ಎಚ್ಚರವಿರಲಿ ಜೈ ಹಿಂದ್ ಜೈ ಕರ್ನಾಟಕ